ಸೃಷ್ಟಿಯಲ್ಲಿದ್ದವ್ರು ಹೇಳ್ತಾರೆ, ರೈತ ಕೂಡ ಒಳ್ಳೆಯ ಬಟ್ಟೆ ಹಾಕಬೇಕು, ಒಳ್ಳೆಯ ಮನೆಯಲ್ಲಿರಬೇಕು, ಒಳ್ಳೆಯ ಕಾರು ಹೊಂದಬೇಕು, ಸ್ಮಾರ್ಟ್ ಆಗಿರಬೇಕು ಅಂತೇಳಿ. ಇದಕ್ಕೆಲ್ಲ ಏನು ಮಾಡಬೇಕಪ್ಪ ಅಂದರೆ ಹೇಳಿದ್ರೆ ಅವರು ಇದರಿಂದ ಸಾವಯವ ಕೃಷಿ ಅಥವಾ ಮತ್ತೇನು ಮಾಡ ಕೃಷಿಯನ್ನು ಹೆಚ್ಚು ಬೆಳೆಸಬೇಕು, ನಮ್ಮ ಬೆಳೆಗಳನ್ನು ಹೆಚ್ಚು ಬೆಳೆದ ಮಾರ್ಕೆಟಿಗೆ ತರೋಕೆ ಮಾರಿದ ದುಡ್ಡು ಬರ್ತವೆ. ಇದು ಸಾಮಾನ್ಯ ಜ್ಞಾನ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಅದ. ಇದೆಲ್ಲ ನಮ್ಮ ಗುರುಗಳು ಅದೇ ಕಾಲದಲ್ಲಿ ಕುಳಿತ ಹಿರಿಯರು, ಅನೇಕ ಅಲ್ಲಿ ವ್ಯಾಪಾರಸ್ಥರು ಕುಳಿದಾರೆ, ಪಾರ್ಟಿ ಜನರು ಕುಳಿದಾರೆ, ಕಾಂಗ್ರೆಸ್ಗಿರೋದಾರೆ, ಮತ್ತು BJP ಎಲ್ಲರೂ ಕುಳಿದಾರಲ್ಲೇ, ಯಾವ ಪಾರ್ಟಿ ಒಂದ ಪಾರ್ಟಿ ಅಂತಿಲ್ಲ. ಆದರೆ ಇವರೆಲ್ಲರೂ ಇಲ್ಲಿ ಒಂದು ಮಾತನ್ನು ಮಿಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಇವ್ರಿಗೆಲ್ಲರಿಗೂ ಮಾರ್ಕೆಟ್ ಅದ ಏನು ಇವ್ರ ಕೈಯಾಗ ಅಂತ ಅನ್ನೋದನ್ನು. ಯಾಕಂದರೆ ಈ ರೈತರು ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ ಈ ರಾಜ್ಯ ಈ ದೇಶದಲ್ಲೇ ಆಗಲಿ ಈ ರಾಜ್ಯದಲ್ಲೇ ಆಗಲಿ. ಅದನ್ನು ಅವರು ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಬೇಡಿಕೆ ಸಲ್ಲಿಸ್ತಾ ಬಂದಿದ್ದಾರೆ. MSP ನಮ್ಮ ಕಾನೂನು ಮಾಡ್ರಿ ಅಂತೇಳಿ. ಕಬ್ಬಿಗೇನೋ ಕಾನೂನು ಮಾಡಿದ್ರೆ 15 ದಿವಸ ಬಿಲ್ ಬರಬೇಕಂತೇಳಿ, 15 ದಿವಸ ಬಿಲ್ ಬರುವಂಥದ್ದು ಇನ್ನೂ ಇಲ್ಲ. ಕಾನೂನು ಅದಷ್ಟ ಆಗಿಲ್ಲ, ವಾಸ್ತವದಲ್ಲಿ ಇಲ್ಲ. ಭಾಳಷ್ಟು ಫ್ಯಾಕ್ಟ್ರಿಗಳು ಹಂಗೆ ಆಗಿದ್ದವು. ಇನ್ನು ಉಳಿದ ಬೆಳೆಗಳಿಗೆ ಅಂತ ಮಾತ್ರ ಇಲ್ಲ. ಅವ್ರ ಬೆಳೆ ಬಂದಾಗ ಮಾರ್ಕೆಟ್ ಡೌನ್ ಆಗಿಬಿಟ್ಟಿರ್ತದೆ. ಗೋಂಜಾಳ ಬಂತು ಏಕದಮ್ ರೇಟ್ ಡೌನ್ ಮಾರ್ಕೆಟ್ದಾಗ, ಜೋಳ ಬಂತು ಜೋಳದ ರೇಟ್ ಡೌನ್ ಮಾರ್ಕೆಟ್ದಾಗ, ಸೋಯಾಬೀನ್ ಬಂತು ಡೌನು, ಮತ್ತೊಂದು ಬಂತು ಡೌನು ಅಂದಾಗ ರೈತ ಹೆಂಗೆ ಉಳಿತಾನೆ, ರೈತ ಹೆಂಗೆ ಶ್ರೀಮಂತ ಆಗ್ತಾನೆ, ಅವನ ಮನೆ ಮುಂದೆ ಹೆಂಗೆ ಕಾರ್ಗಡಿ ಬಂದಿರ್ತದೆ ಅನ್ನೋದು ಸಹಿತ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ನಮ್ಮ ಅಜ್ಜ ಅವರು ಸಹಿತ ಇವರೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಮಾರ್ಕೆಟ್ ಅವ್ರ ಕೈಗಿಲ್ಲ, ಮಾರ್ಕೆಟ್ ಯಾರೋ ಈಗ ನೋಡಿರಿ, ನಾವು ಬೆಳಿತೀವಿ ಯಾರಿಗೂ ಮಾರಕ್ಕೆ ಕೊಡ್ತೀವಿ, ಅವ್ರು ತಮ್ಮ ಲಾಭ ತೊಗೊಂಡು ದಲಾಲಿ ಸಂಸ್ಕೃತಿ ನಮ್ಮ ರೈತ ಗೊತ್ತದೆ ಎಲ್ಲರಿಗೂ. ಆ ಸಂಸ್ಕೃತಿಗೆ ನಮಗೇನು ಬೇಕಾದ ಇರಲ್ಲ ಸಂಸ್ಕೃತಿ. ಆದರೆ ಬೆಲೆ ಬರಬೇಕಲ್ಲ, ಅದಕ್ಕೆ ಬೆಲೆ ಕಟ್ಟೋರು ಯಾರು ಬಂದು ದಲಾಲ್ ಬೆಲೆ ಕಟ್ತಾರೆ, ಹಂಗಲ್ಲ ಕೊಳ್ಳುವ ಬೆಲೆ ಕಟ್ಟಬೇಕು ಅಂತ ಅಂತಾನೆ. ಏನು ಪರ್ಸೆಂಟೇಜ್ ತೊಗೊಳ್ಳಿ ಅವರು ದಲಾಲ್ ಬೇಡಂತಾರೆ, ಅವರು ಬದುಕಬೇಕಲ್ಲ, ಅವರು ಸಾಗರ ಜನ ಅದನ್ನು ನಂಬ್ಕೊಂಡು ಬದುಕು ಮಾಡ್ತಾ ಇರ್ತಾರೆ, ಅವರು ತೊಗೊಳ್ಳಿ ಈ 10% 15% ತೊಗೊಳ್ಳಿ. ಆದರೆ ಅವರು ತಾವು ಖರೀದಿ ಮಾಡಿ ತಮ್ಮ ಮನಕ್ಕೆ ಬಂದಂತೆ ಮಾರ್ತಾ ಇರ್ತಾರೆ, ತಮ್ಮದೇ ಗೋಡೌನ್ ಮಾಡ್ಕೊಂಡಿರ್ತಾರೆ, ಮತ್ತೇನು ಮಾಡಿರ್ತಾರೆ. ಹೀಗಾಗಿ ರೈತರಿಗೆ ಏನು ಮಾರ್ಕೆಟ್ ಸಿಗಬೇಕಾಗಿದ್ದು ಸಿಗೋದಿಲ್ಲ. ಹೀಗಾಗಿ ಬಡತನದಾಗ ಇರ್ತಾರೆ. ನಾವು ಇವತ್ತು 10 ಎಕರೆ ಇದ್ದರೂ ಸಹಿತ ಭಾಳದ್ರೆ ಒಂದು 2-ವೀಲರ್ ತೊಗೊಂಡಿರ್ತಾನೆ, ಮತ್ತೇನು ಮಾಡಿರ್ತಾನೆ, ಒಂದು ಟ್ಯಾಕ್ಟ್ರ್ ಮಾಡಿರ್ತಾನೆ, ಸಾಲ ಮಾಡಿ ಆ ಸಾಲ ಹರಿದ್ರಾಗ ಇಡೀ ವಯಸ್ಸು ಹೋಗಿಬಿಡ್ತದೆ ಅವ್ರದ್ದು. ಹೀಗಾಗಿ ಟ್ಯಾಕ್ಟ್ರ್ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, ಮತ್ತು ನೀರಿಲ್ಲದ ಕಡೆ ಅಂತ ಪ್ರಶ್ನೆ ಇಲ್ಲ. ಡ್ರೈ ಲ್ಯಾಂಡನ್ನು ಎಷ್ಟು ಕೂರಿಗಿದ್ರು ಏನಾಗೋದು, ವಿಜಯಪುರ ಕಡೆ ಅಥವಾ ಬಿಜಾಪುರ ಕಡೆ ಕೂರಿಗಂಟ್ಲೆ ಅಂತಾರೆ, ಕೂರಿಗಂಟ್ಲೆ ಭೂಮಿಗಳಿದ್ದರು ಅಲ್ಲೇನು ಉಪಯೋಗ ಇಲ್ಲ, ನೀರೇ ಇಲ್ಲಲ್ಲ. ಕೆಲವೊಂದು ಕಡೆ ಇನ್ನೂ ಕೃಷ್ಣ ನೀರು ಆಗಿಲ್ಲ, ಅಲ್ಲ ಕಡೆ ಮುಟ್ಟಿಲ್ಲ ಕೃಷ್ಣೆ. ಹೀಗಾಗಿ ಎಲ್ಲೆಲ್ಲೂ ಎಲ್ಲರೂ ನಾವು ನೋಡಿದಾಗ ರೈತ ಬೆಳಿಬೇಕಂತಾನೆ, ಬೆಳಿತಾನೆ ಮತ್ತೆ ಬೆಳೆದಿಲ್ಲಂತೂ ಅಲ್ಲ, ಆದರೆ ಮಾರ್ಕೆಟ್ದಾಗ ರೇಟೇ ಇಲ್ಲ ಅಂದಾಗ ಅವ್ನು ಹೆಂಗೆ ಸರ್ವೆ ಆಗ್ತಾನೆ. ಅದಕ್ಕೆ ಅಡಿಕೆ ನಮ್ಗೆ ಲೈಟ್ ಬಿಲ್ ಬಿಡ್ರಿ, ಸಾಲ ಬಿಡ್ರಿ, ಅದನ್ನು ಬಿಡ್ರಿ, ಸ್ಟ್ರೈಕ್ ಮಾಡ್ಕೊತ ಅಡ್ಡಾಡ್ತಾನೆ. ಯಾಕೆ ದುಡ್ಡಿಲ್ಲದ ಮತ್ತೆ ಏನು ಮಾಡಿದ್ರಿ ಪಾಪ ಅವ್ರಿಗೆ, ಅದೇ ಸ್ಟ್ರೈಕ್ ಮಾಡೋದನ್ನು.